ಮಂಡ್ಯ ಅಖಾಡದಲ್ಲಿ ಅಬ್ಬರಿಸಿ ಬೊಬ್ಬಿರದಿದ್ದ ಜೋಡೆತ್ತುಗಳ ವಿರುದ್ಧ ಮಂಡ್ಯ ಮಾಜಿ ಸಂಸದ ಶಿವರಾಮೇಗೌಡ ಮತ್ತೆ ಗುಡುಗಿದ್ದಾರೆ. ಕಳೆದ ಲೋಕಸಭೆಯ ಚುನಾವಣೆ ವೇಳೆ ಮಂಡ್ಯ ಅಖಾಡದಲ್ಲಿ ಸ್ಪರ್ಧಿಗಳಿಗಿಂತ ಹೆಚ್ಚು ಸದ್ದು ಮಾಡಿದ್ದು ಜೋಡೆತ್ತು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಸುಮಲತಾ ಅಂಬರೀಷ್ ಪರ, ಪ್ರಚಾರದ ಜವಾಬ್ದಾರಿ ವಹಿಸಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅಂಬಿ ಪತ್ನಿಯನ್ನ ಗೆಲ್ಲಿಸಿದ್ರು. ಜೋಡೆತ್ತುಗಳ ಅಬ್ಬರದ ಪ್ರಚಾರ ಮತ್ತು ಸುಮಲತಾ ಅಂಬರೀಷ್ ಮೊಳಗಿಸಿದ ಸ್ವಾಭಿಮಾನದ ಕುಗಿಗೆ ಜನರು ಮತ ನೀಡಿದ್ರು. ಇದರ ಪರಿಣಾಮ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಭರ್ಜರಿ ಜಯವನ್ನ ದಾಖಲಿಸಿದ್ರು. ಸುಮಲತಾ ಗೆಲುವಿಗೆ ಪ್ರಮುಖ ಕಾರಣವಾಗಿದ್ದ ಜೋಡೆತ್ತುಗಳು ರಾಜಕೀಯವಾಗಿ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆ ಕೋಪ ಇನ್ನೂ ಕಮ್ಮಿ ಆಗಿಲ್ಲ. ಅಷ್ಟಕ್ಕೂ ಶಿವರಾಮೇಗೌಡರು ಈಗ್ಯಾಕೆ ಜೋಡೆತ್ತುಗಳ ವಿರುದ್ಧ ಕಿಡಿಕಾರಿದ್ರು ಅನ್ನೋದನ್ನ ನಾವು ಹೇಳ್ತೀವಿ. ಕಳೆದ ಚುನಾವಣೆಯಲ್ಲಿ ಜನರನ್ನ ಕೇಳಿಕೊಂಡೆವು, ಮಣ್ಣಿನ ಮಗ ನಮಗೆ ಒತ್ತಾಸೆಯಾಗಿರುವ ಕುಮಾರಸ್ವಾಮಿ ಅವರ ಕೈ ಬಿಡಬೇಡಿ ಅಂತ. ಆದರೆ ಒಂದು ವರ್ಗದ ಜನರು ಸ್ವಾಭಿಮಾನಕ್ಕೆ ಮತ ಕೊಡಿ ಎಂದು ಹೋರಾಟ ಮಾಡಿ ಸಂಸದರನ್ನ ಗೆಲ್ಲಿಸಿಕೊಟ್ಟರು. ಈಗ ರೈತರು ಕಣ್ಣೀರು ಹಾಕುತ್ತಿದ್ದಾರೆ ಎಂದು ಸುಮಲತಾ ವಿರುದ್ಧ ಮಾಜಿ ಸಂಸದ ಶಿವರಾಮೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರು ಬೆಳೆದಿರುವ ಕಬ್ಬಿಗೆ ಸರಿಯಾದ ಬೆಲೆ ಕೊಟ್ಟಿಲ್ಲ ಅಂದ್ರೆ ಬೆವರು ಸುರಿಸಿ ಬೆಳೆದ ಎಲ್ಲ ಬೆಳೆಯನ್ನ ಬೆಂಕಿಗೆ ಆಹುತಿ ನೀಡಬೇಕಾಗುತ್ತದೆ ಅಷ್ಟೇ. ಇಡೀ ಮಂಡ್ಯದ ಉದ್ದಗಲಕ್ಕೂ ಎರಡು ಜೋಡಿ ಎತ್ತುಗಳು ನಾವಿದ್ದೀವಿ ಎಂದು ಪ್ರಚಾರ ಮಾಡಿದ್ವು. ಈಗ ಎಲ್ಲಿವೆ ಅವು? ಕರೆದುಕೊಂಡು ಬನ್ನಿ, ನಿಮ್ಮ ಸಂಸದರನ್ನ ಸಭೆ ಮಾಡಿ ರೈತರ ಸಮಸ್ಯೆಗೆ ಪರಿಹಾರ ಕೊಡಿಸಿ ಎಂದು ಪ್ರಶ್ನಿಸಿದ್ದಾರೆ. ಚುನಾವಣೆ ವೇಳೆಯಲ್ಲೂ ಜೋಡೆತ್ತುಗಳು ಟಾರ್ಗೆಟ್ ಆಗಿದ್ವು. ನಟ ಯಶ್ ಮತ್ತು ದರ್ಶನ್ ಇಬ್ಬರ ವೈಯಕ್ತಿಕ ವಿಷಯಗಳ ಬಗ್ಗೆ ಟೀಕೆ ನಿಂದನೆ ಎದುರಾಗಿದ್ವು. ಸ್ವತಃ ಶಿವರಾಮೇಗೌಡರ ಯಶ್ ಮತ್ತು ದರ್ಶನ್ ವಿರುದ್ಧ ಹಲವು ರೀತಿ ದಾಳಿಯನ್ನ ಮಾಡಿದ್ರು. ಶಿವರಾಮೇಗೌಡರ ಆರೋಪ ಮತ್ತು ಜನಾಕ್ರೋಶವನ್ನ ಒಂದು ಕಡೆ ಇಟ್ಟು ನೋಡಿದ್ರೆ ದರ್ಶನ್ ಮತ್ತು ಯಶ್ ಇಬ್ಬರು ಮಂಡ್ಯ ರೈತರ ಸಮಸ್ಯೆ ಬಗ್ಗೆ ಗಮನ ಕೊಡಬೇಕಿದೆ. ಮಂಡ್ಯದಲ್ಲಿ ಯಾವುದೇ ವಿಚಾರದಲ್ಲೂ ಸಮಸ್ಯೆ ಉಂಟಾದರೂ ಚುನಾವಣೆ ವೇಳೆಯಲ್ಲಿ ತಾವು ಕೊಟ್ಟ ಮಾತಿನಂತೆ ಸಂಸದರಿಂದ ಕೆಲಸವನ್ನ ಮಾಡಿಸಬೇಕಾದ ಅನಿವಾರ್ಯತೆ ಮತ್ತು ಜವಾಬ್ದಾರಿ ಇದೆ ಎನ್ನುವುದನ್ನ ಅಲ್ಲಗಳೆಯುವಂತಿಲ್ಲ.